ಸಮಸ್ತ ಕನ್ನಡಿಗರಿಗೆ ನಮಸ್ತೆ. ಇವತ್ತು ನಾವು ಗೋದ್ರೇಜ್ ಡಿಜಿಟಲ್ ಸೇಫ್ ಲಾಕರ್ ಬಗ್ಗೆ ಮಾತಾಡೋಣ. ಇದು 15 ಲೀಟ್ರದ್ದು ಗೋದ್ರೇಜ್ ಸೇಫ್ ಲಾಕರು. ಇದನ್ನು ನಾನು 6,999 ರೂಪಾಯಿ ಅಂದರೆ 7,000ಕ್ಕೆ ತೊಗೊಂಡಿದ್ದೆ. ನೋಡಿ, ಆಗಲೇ 1 ವರ್ಷ ಆಯ್ತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಪೋರ್ಟ್ ಕೊಡುತ್ತೆ ನೋಡಿ. ಇವಾಗ ಏನೋ ತಪ್ಪು ಕಿಪ್ ಹೊಡೆದ್ರೆ ಯಾರಾದರೂ ಓಪನ್ ಆಗೋಲ್ಲ, ಎರರ್ ಎರರ್ ಅಂತ ತೋರಿಸಿ ಸುಮ್ಮನಾಗೋಗುತ್ತೆ. ಇದು ಹೊಡೆದ್ರೆ ಇದು ಕ್ಲಿಯರ್ ಬಟನ್ ಇದು. ಆಮೇಲೆ ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ನೀವು ಕರೆಕ್ಟ್ ಪಾಸ್ವರ್ಡ್ ಹೊಡೆದ್ರೆ ನೀವು ಹಂಗೆ ಓಪನ್ ಆಗುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ಇವೆರಡು. ಆಮೇಲೆ ನೋಡಿ, ತೊಗೊಂಡಾಗ 2 ಕೀ ಕೊಟ್ಟಿರ್ತಾರೆ ಅವರೇ. ಒಳಗಡೆ ಒಳ್ಳೆ ಸ್ಪೇಸ್ ಇದೆ, ನಿಮ್ಗೆ ಏನೇನು ಬೇಕೋ ಅದ್ರ ಇಟ್ಕೊಬೋದು. ಇದರೊಳಗೆ ಫಸ್ಟು ಸ್ವಲ್ಪ ಹೊತ್ತು ಲೈಟ್ ಉರಿಯುತ್ತೆ, ಆಮೇಲೆ ಆಫ್ ಆಗುತ್ತೆ. ಒಳ್ಳೆ ಸ್ಪೇಸ್ ಇದೆ ಇದು. ನಾನು ನನ್ನ ಕಂಪ್ಯೂಟರ್ ಪ್ಲೇಬೋರ್ಡ್ ಇದು ಕಂಪ್ಯೂಟರ್ ಟೇಬಲ್ಗೆ ಫಿಟ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಎರಡು ಹೋಲ್ ಕೊಡ್ತಾರೆ ಕೆಳಗಡೆ, ಮತ್ತು ಹಿಂದ್ಗಡೆನೂ 2 ಹೋಲ್ ಕೊಡ್ತಾರೆ. ನೀವು ಈ ಥರ ಕಂಪ್ಯೂಟರ್ ಟೇಬಲ್ಸು ಇಲ್ಲಾಂದರೆ ನಿಮ್ಮ ಮನೇಲಿ ಟಿ ಪೈ ಏನಿದ್ರೂ ಅದಕ್ಕೆ ನಿಮ್ಗೆ ಇಷ್ಟ ಬಂದಿದ್ದ ಕಡೆ ಫಿಟ್ ಮಾಡಿಸ್ಕೋಬೋದು. ನೋಡಿ, ತೋರಿಸ್ತೀನಿ. ಇದು ಬ್ಯಾಟ್ರಿ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ಬ್ಯಾಟ್ರಿ ಇರುತ್ತೆ, ಇಲ್ಲಿ ಬ್ಯಾಟ್ರಿ. ನಾರ್ಮಲಾಗಿ ಖಾಲಿ ಆಗೋಲ್ಲ, ಇದೊಂದು ಬರುತ್ತೆ, ಒಂದು 2-3 ವರ್ಷ ಬರುತ್ತೆ ಬ್ಯಾಟ್ರಿ ಹಿಂಗೆ. ಇದಾದಮೇಲೆ ಹಿಂಗೆ ಮುಚ್ಚಬೇಕಂದ್ರೆ ಸ್ಲ್ಯಾಶ್ ಹೊಡೆದ್ರೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ತಿರ್ಗಾ ತೆಗಿಯೋಕ್ಕಾಗಲ್ಲ. ನೋಡಿ, ಇದು ಬ್ಯಾಟ್ರಿ ಖಾಲಿ ಆಗಿಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಅದೆಲ್ಲ ಇಲ್ಲ. ಇದಕ್ಕೆ ಈ ಕೀ ಕೊಟ್ಟಿರ್ತಾರಲ್ಲ, ಕೀ ಕಂಡಿರ್ಬೇಕು ನೀವು ಸಪ್ರೇಟು. ಈ ಕೀ ಇದನ್ನು ಹಿಂಗೆ ಮಾಡಿ ಹಿಂಗೆ ಇರುತ್ತೆ ನೋಡಿ, ಹಿಂಗೆ ಹಿಂಗೆ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಹಂಗೆ ಓಪನ್ ಮಾಡಿಬಿಟ್ಟು ಈ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು ನೀವು ಅಕಸ್ಮಾತ್ ಖಾಲಿ ಆದರೆ. ಅಕಸ್ಮಾತ್ ನಿಮ್ಮ ಹತ್ರ ಕೀನೂ ಕಳ್ದಾಕೋಬಿಟ್ರಿ ನೀವು ಅಂದರೆ, ನೋಡಿ ಇನ್ನೊಂದು ಇದು ಕೊಟ್ಟಿದ್ದಾರೆ. ಇಲ್ಲಿ ಚಾರ್ಜ್ ಇದೆಯಲ್ಲ ಪಿನ್ನು, ಒಂದು ಸ್ವಲ್ಪ ಚಾರ್ಜ್ ಹಾಕಿದ್ರೆ ಇದು ಒಂಚೂರು ಚಾರ್ಜ್ ಆಗುತ್ತೆ ಹಿಂದ್ಗಡೆ ಇರೋ ಬ್ಯಾಟ್ರಿ. ಆವಾಗ ನೀವು ನಿಮ್ಮದು ಸೇಫ್ ಲಾಕರ್ ಓಪನ್ ಮಾಡ್ಕೊಂಡು ಆಮೇಲೆ ನೀವು ಓಪನ್ ಏನಂತಾರೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಬೋದು. ಒಟ್ಟಿನಲ್ಲಿ ಸಖತ್ತಾಗಿದೆ. 1 ವರ್ಷದಿಂದ ಅಂದರೆ ಏನು ರಷ್ಟ್ ಗಿಷ್ಟ್ ಏನೂ ಹಿಡಿಯಲ್ಲ, ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ತಾಯಿದ್ದೀನಿ. ಸ್ಪೇಸ್ ಎಲ್ಲ ಸಖತ್ತಾಗಿದೆ. ತಿರ್ಗಾ ಒಮ್ಮೆ ತೆಗೆದು ತೋರಿಸ್ತೀನಿ ನೋಡಿ ನಿಮಗೆ. ಲಾಕರ್ ಅಂತೂ ಏನು ಒಂದು ಮಾತಿಲ್ಲ ಅದ್ರ ಬಗ್ಗೆ. ನೋಡಿ, ಇಷ್ಟಿದೆ, ಒಂದು ಕೈ ಇಡ್ಬೋದು, ಅಂದರೆ ನಂದು ದೊಡ್ಡ ಕೈ. ನೋಡಿ, ಚೆನ್ನಾಗಿದೆ, ಸ್ಪೇಸ್ ಚೆನ್ನಾಗಿದೆ. 15 ಲೀಟ್ರ್ ಅಂದರೆ ನಿಮಗೆ ಈ ಥರ 2 CPU ಇಡ್ಬೋದು, 2 CPU ಸೈಜ್ ಬರ್ತದೆ ಇದು. ಒಟ್ಟಿನಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಇನ್ನೂ ಕಮ್ಮಿ ಆಗಿರ್ಬೋದು ರೇಟ್ ನೋಡಿ. ತೊಗೊಳಂಗಿದ್ರೆ ಮನೆಗೆಲ್ಲ ಒಳ್ಳೆ ಉಪಯೋಗ ಬರುತ್ತೆ ಇದು. ತೊಗೊಂಡಾಗ ನಿಮಗೆ ಅವರೇ ಸೆಟಪ್ ಹೆಂಗೆ ನಿಮ್ಮ ಪಾಸ್ವರ್ಡ್ ಇಟ್ಕೊಳ್ಳೋದು ಅಂತ ಅವರೇ ಕೊಟ್ಟಿರ್ತಾರೆ. ಅದು ತುಂಬ ಈಸಿ ಬಿಡಿ, ಅದು ಕ್ಯಾನ್ಸಲ್ ಹೊಡೆಯೋದು. ಇದು ಓಪನ್ ಆಗಿರ್ತದೆ, ಅದೇನೇ ಮಾಡೋದು ಸ್ವಲ್ಪ ಹೊತ್ತು ನೋಡಿ ಲೈಟ್ ಉರಿತದೆ. ಇಲ್ಲಿ ಹಿಂದ್ಗಡೆ ಲೈಟ್ ಐತೆ, ಲೈಟ್ ಉರಿತದೆ ಸ್ವಲ್ಪ ತುರ್ದಿ ಉರ್ತಿದ್ದು ಹಂಗೆ ನೋಡಿ. ಅದಾಗದೇ ಆಫ್ ಆಯ್ತದೆ ನೋಡಿ, ತೋರಿಸ್ತೀನಿ ಇವಾಗ. ಅದಾಗದೇ ಆಫ್ ಆಯಿತು ಸ್ವಲ್ಪ ಹೊತ್ತು. ಆಮೇಲೆ ಅದ್ರ ಅರ್ಥ ಏನಂದರೆ, ಕತ್ಲಲ್ಲಿ ನೀವು ಓಪನ್ ಮಾಡಿದ್ರೆ ಒಂಚೂರು ಲೈಟ್ ಉರಿತದೆ, ಆಮೇಲೆ ನೀನು ಲೈಟ್ ಹಾಕೊಳಪ್ಪ ಅಂತ ಹೇಳ್ತದೆ ಅದು. ನೀವು ಲೈಟ್ ಹಾಕ್ಕೊಂಡು ಈಚ ಕಡೆ ನಿಮ್ಮ ರೂಮಲ್ಲಿ ಆಮೇಲೆ ನೋಡ್ಕೋಬೇಕು ಒಳಕ್ಕೆ. ಕತ್ಲಲ್ಲೇ ನೋಡ್ತೀನಿ ಅಂದರೆ ಅದು ಯಾವಾಗಲೂ ಲೈಟ್ ಆನ್ ಆಗಿರಲ್ಲ, ಅದು ಬ್ಯಾಟ್ರಿಲಲ್ಲಿ ಓಡೋದು. ಅದಕ್ಕೆ ನೋಡಿ, ಕೀ ಯಾವತ್ತಿಗೂ ಒಂದು ಕೀ ಈಚ್ ಕಡೆ ಇಕ್ಕೊಂಡಿರಿ, ಒಂದು ಕೀ ಇದ್ರೊಳಗೆ ಇಕ್ಕಿರಿ ಬೇಕಾಯ್ತದೆ. ನೋಡಿ ಫ್ರೆಂಡ್ಸ್, ಅಷ್ಟೇ ಗೋದ್ರೇಜ್ ಡಿಜಿಟಲ್ ಲಾಕರು. ಇದು ಡಿಜಿಟಲ್ ಲಾಕರು, 700 ರೂಪಾಯಿ ಕೊಟ್ಟಿದ್ದೆ. ಇದ್ರ ಜೊತೆ ಫಿಂಗರ್ ಪ್ರಿಂಟ್ ಲಾಕರು ಬರ್ತದೆ, ಡಿಜಿಟಲು ಇರ್ತದೆ ಫಿಂಗರ್ ಪ್ರಿಂಟು ಇರ್ತದೆ. ಅದು ಒಂದು 2-3 ಸಾವಿರ ಇದಕ್ಕಿಂತ ಜಾಸ್ತಿ ಆಗ್ಬೋದು. ಬಟ್ ಅದು ಈ ಫಿಂಗರ್ ಪ್ರಿಂಟ್ ಎಲ್ಲ ದೊಡ್ಡದು ತೊಗೊಳಂಗಿದ್ರೆ ತುಂಬ ಏನಾನ ನೀವು ರಿಸರ್ವ್ ಬ್ಯಾಂಕಲ್ಲಿ ಇಡಂಗಿದ್ರೆ ಆ ಥರದ್ದು ತೊಗೊಳ್ಳಿ. ನನ್ನ ಪ್ರಕಾರ ಇದೇ ಸಾಕು.
ನೋಡಿ ಅಷ್ಟೇ. ಗೋದ್ರೇಜ್ 15 liters ಡಿಜಿಟಲ್ ಹೋಮ್ ಸೇಫ್ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ನೀವು ತಗೋಬೋದು. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.